ಗುರುಗಳ ಹಾಗಾದ್ರೆ ಇನ್ನುಳಿದ ಆರು ರಾಶಿಗಳಿಗೆ ಪರಿಹಾರ ಹೇಗೆ ಇರಬೇಕು? ಸಾಧಾರಣವಾಗಿ ಇನ್ನು ಉಳಿದ ಆರು ರಾಶಿಗಳಲ್ಲಿ ತುಲಾ ವೃಶ್ಚಿಕ ಇದೆ, ಧನಸ್ಸು ಮಕರ ಕುಂಭ ಮೀನ. ಈ ತುಲಾ ರಾಶಿ ಬಂದು ಸಾಕ್ಷಾತ್ ಶನೇಶ್ವರನ ಉಚ್ಚ ರಾಶಿ ಅಂತ ಕರಿತೀವಿ. ಶನಿ ಅಲ್ಲಿದ್ದರೆ ಭಾಳ ಉಚ್ಚನಾಗಿರ್ತಾನೆ ಅಂತ. ಆಮೇಲೆ ಯಾರೇ ತುಲಾ ರಾಶಿಯವರು ಇರಲಿ ಜಡ್ಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಜ್ಞಾಪಕ ತಲೆಯಲ್ಲಿ ಇಟ್ಕೊಳ್ಳಿ. ಯಾರನ್ನಾದರೂ ಸಲಹೆ ಕೇಳಬೇಕು ಅಂದರೆ ತುಲಾ ರಾಶಿಯವ್ರನ್ನ ಕೇಳಬೇಕು, ಕರೆಕ್ಟ್ ಸಜೆಷನ್ ಕೊಡ್ತಾರೆ ಅವರು. ಯಾಕೆಂದರೆ ಜಡ್ಜ್ ತಕ್ಕಡಿ ಅಲ್ವೇ, ತುಲಾ ಅಂದರೆ ತಕ್ಕಡಿ, ಕರೆಕ್ಟಾಗಿರೋ ಜಡ್ಜ್ಮೆಂಟ್ ಅಂತ. ಶನಿನೂ ಅಲ್ಲೇ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಸೊ ಯಾರ್ಯಾರು ತುಲಾ ರಾಶಿ ಇದ್ದರೆ ಶುಕ್ರನ ಮನೆ, ಜಡ್ಜು ಅಂದರೆ ಕುಜನ್ ಜೊತೆ. ಸೊ ಏನಂತ ಹೇಳುತ್ತೆ ಅಂದರೆ ಈ ಸಲ ಭಾಳ ಜನಕ್ಕೆ ಅಡ್ವೊಕೇಟ್ಗಳು, ಯಾವ್ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಇವ್ರಿಗೆಲ್ಲರಿಗೂ ಕಾನೂನಾತ್ಮಕವಾಗಿ ಆದರೂ ಸರಿ ಅಥವಾ ವೈರತ್ವಕ್ಕಾದರೂ ಸರಿ ಎಲ್ಲ ಜೊತೆಯಲ್ಲಿರ್ತಕ್ಕಂಥ ಬಿಳಿಯವರು ಅಂದರೆ ಯಾರ್ಯಾರು ಖಾದಿಯನ್ನು ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ ಅಂದರೆ ಮಿನಿಸ್ಟ್ರಿಯಲ್ಲಿ ಇರ್ತಾರೆ ಅವ್ರಿಗೆ ದೊಡ್ಡ ಯುದ್ಧ ಆಗುತ್ತೆ ಅಂದರೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಕೇತು ಅಂದರೆ ಮಾಧ್ಯಮಗಳು ಜಾಸ್ತಿ ಬರುತ್ತೆ. ಇನ್ನೂ ನೋಡಿ ಬೇಕಾದರೆ ಟಿ ವಿಗಳು ಈಗಿರೋದೆ ಈಗ ಅಮುಕ್ತಾ ಕೂತಿರ್ತೀವಿ. ಆ ಥರದ್ದು 1377 ಬರುತ್ತೆ ಆಲ್ ಓವರ್ ಇಂಡಿಯಾ. ಏನು ಮಾಡ್ತೀರಾ ಅಷ್ಟೇ ಟಿ ವಿ ಚಾನೆಲ್ಗಳು ಇಟ್ಕೊಂಡು. ಸೊ ಈ ಚಾನೆಲ್ಗಳನ್ನ ನೋಡೋದು ಅಂದರೆ ಬ್ಯಾಕ್ಗ್ರೌಂಡ್ ಅಂತ ಕರಿತೀವಿ. ಇದಕ್ಕೆಲ್ಲ ಏನು ಅಂದರೆ ಕೇತು, ಒಬ್ಬನ ಜಡ್ಜ್ ಆಗಬೇಕಾದ್ರೆ ಲಾಯರ್ ಆಗಬೇಕು, ಕೇತು ಇಂಪಾರ್ಟೆಂಟ್. ಸೊ ಏನಾಗಿದೆ, ಕೇತುನೇ ಅಲ್ಲಿ ವ್ಯವಸ್ಥಿತವಾಗಿ ಶನಿ ಜೊತೆ ಇದ್ದಾಗ ನಿಮ್ಗೆಲ್ರಿಗೂ ಎಲ್ಲ ರಾಶಿಯವರೆಗೂ ನಾನು ಹೇಳೋದಿಷ್ಟೇ, ಅವನು ಯಾವತ್ತೂ ತುಲಾ ಶನಿ ಜೊತೆ ನೋಡ್ತಾನೆ, ಶನಿ ಜೊತೆ ಇದ್ದರೆ ಶನಿ ದೃಷ್ಟಿ ಬಿದ್ದರೆ ದಯವಿಟ್ಟು 1729 ಯಾರು ಎಂಗೇಜ್ಮೆಂಟ್ಗಳು ಮಾಡ್ಕೋಬೇಡಿ, ಯಾರು ಹೊಸ ಮದುವೆ ನೋಡೋಕ್ಕೆ ಹೋಗಬೇಡಿ. 26, 27, 28 ಅಂದರೆ ಸೆಪ್ಟೆಂಬರ್ ಆದಮೇಲಿಂದ ನೀವು ನೋಡೋಕ್ಕೆ ಶುರು ಮಾಡಿ. ಯಾಕೆಂದರೆ ಬುಧ ಮದುವೆ ಮಾಡಿಸೋನು ಶನಿ, ಕೇತು ಡೈವರ್ಸ್ ಮಾಡಿಸೋನು. ಡೈವರ್ಸ್ ಮಾಡಿಸೋ ಗ್ರಹ ಮದುವೆ ಮಾಡೋ ಜೊತೆನೇ ಇದ್ದರೆ ನೀವುಗಳು ಮದುವೆ ಮಾಡಿದ್ರೆ ಗಂಡ ಹೆಂಡತಿ ಬೇರೆ ಆಗ್ತಾರೆ, ಇಲ್ಲ ಅವನ ಆ ಬೆಡ್ರೂಮ್ ನೀನು ಈ ಬೆಡ್ರೂಮ್, ಸಂತಾನ ಅಭಿವೃದ್ಧಿ ಇಲ್ಲ, ಇಲ್ಲ ಒಬ್ರಿಗೊಬ್ರು ಮಾತಾಡಲ್ಲ, ಇಲ್ಲ ಅವ್ಳು ಮನೆಗೆ ಹೊಟ್ಟೋದ್ರೆ ನೀನು ಜಲಂದಲ್ಲಿ ಅವ್ನು ಕರ್ಕೊಂಬರೋಕ್ಕಾಗಲ್ಲ ಅಥವಾ ಅವ್ನು ಮನೆಗೆ ಹೊಟ್ಟೋಗ್ತಾನೆ. ಹೀಗಾಗ್ಬಿಡುತ್ತೆ. ದಯವಿಟ್ಟು ಯಾರು 1729 ಹೊಸದಾಗಿ ಅಂದರೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿಬಿಟ್ಟಿದ್ರೆ ಮದುವೆ ಫಿಕ್ಸ್ ಆಗಿದ್ರೆ ಅಂಥವ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕ್ಷೇತ್ರಕ್ಕೆ ಹೋಗಿ ಒಂದು ಹಾರ ಬದಲಾಯಿಸ್ಕೊಳ್ಳಿ, ನಿಮ್ಮ ಮನೆ ಇಷ್ಟ ದೇವತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದರೆ ಮಾಡ್ಕೊಳ್ಳೋಕ್ಕೆ ಹೊಸದಾಗಿ ನೋಡಾಗಿದ್ದರೆ ಇಷ್ಟು ವರ್ಷ ನೋಡಿಲ್ಲ ಗುರುಗಳೇ ಈಗಲೂ ನೋಡೋಣ ಅಂದ್ಕೊಂಡ್ರೆ ಬೇಡ ಅಂದ್ಬಿಟ್ರಿ ಅಂದರೆ ದೇ ನಿಮ್ಮ ಗಂಟೆ ನೋಬೇಕು. ಇನ್ನು ಸೆಪ್ಟೆಂಬರ್ರೇ ಕಣ್ಣು ಮುಚ್ಕೊಂಡು ತೆಗೆಯೋಷ್ಟರಲ್ಲಿ ವ್ಯವಸ್ಥೆ ಆಗಿದ್ರೆ. ಆಮೇಲೆ ತಮಾಷೆ ಏನು ಅಂದರೆ ಈ ಸಲ ಶನಿ ಬಹಳ ಸ್ಲೋ. ಏನು ಇಷ್ಟು ಟೈಮ್ ಆಯಿತು, ಇನ್ನೂ ಹೋಗ್ತಾನೆ ಇಲ್ವ ಟೈಮ್ ಇವತ್ತು ಅಂತೀರ. ಶನೈಶ್ವರ ಅಲ್ವಾ, ನಿಧಾನಕ್ಕೆ ಸೂರ್ಯಾಚರಣೆ, ನಿಧಾನಕ್ಕೆ ಟೈಮ್ ಪಾಸ್ ಆಗೋದು, ಹೋಗೋದೇ ಗೊತ್ತಾಗಲ್ಲ, ಭಾಳ ಕಷ್ಟ ಆಗ್ಬಿಡುತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರೋದೇನು ಅಂದರೆ ಖಂಡಿತವಾಗ್ಲೂ ಯಾರು ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಗಮನ ಇಟ್ಕೋಬೇಕು, ಹೇಳಬೇಕು. ಪ್ರತಿಯೊಬ್ಬರು ಸಾಯಂಕಾಲ ಮನೆ ಬಿಟ್ಟು ಹೋಗಬೇಡಿ. ಅಂದರೆ ನೀವು ಹೊರಗಡೆ 4 ಗಂಟೆಗೆ ಇದ್ದರೆ ಯಾವುದೋ ಪ್ರೋಗ್ರಾಮ್ ಇದ್ದರೆ ಹಂಗಿಂದ ಹಂಗೆ ಹೊರಟೋಗಿ, ಮನೆಗೆ ಬಂದು ಹೋಗಬೇಡಿ. ತುಲಾ ರಾಶಿಯಲ್ಲೇ ಕೇತುವ ದೃಷ್ಟಿ ಇದ್ದಾಗ, ಶನಿಯ ದೃಷ್ಟಿಯೂ ಕೇತು ಮೇಲೆ ಇದ್ದಾಗ, ತುಲಾಲಿ ಉಚ್ಚ ಸ್ಥಾನದಲ್ಲಿ ಕೇತು ಇರುವಾಗ ದಯವಿಟ್ಟು 8 ರಾಶಿಯವರು 6 ಗಂಟೆ ಮೇಲೆ 2.5 ವರ್ಷ ತಲೆಯಲ್ಲಿಟ್ಕೊಳ್ಳಿ. 6 ಗಂಟೆ ಮೇಲೆ ಅವನು ಯಾರೋ ಸತೋದ ಅಂದ್ರು ನೋಡಕ್ಕೆ ಹೋಗ್ಬೇಕಪ್ಪ ಅಂತನ್ಬಿಡಿ, ಸತೋದವನು ಎದ್ದು ಬರಲ್ಲ. ಒಂದು. ಎರಡನೇದು, ಅದು ಕಠೋರವಾದ ಶಬ್ದ ಇರ್ಬೋದು ನಿಮಗೆಲ್ಲ ಹೇಳಕ್ಕೆ, ನಾನು ಯಾವತ್ತೂ ಕಠೋರವಾಗೇ ಹೇಳ್ತೀನಿ. ಆದರೆ ಏನು ಅಂದರೆ ನೀವು ಬೆಳಗ್ಗೆ ಹೋಗಿ ನೋಡ್ಕೊಳ್ಳಿ, ಇಲ್ಲ 4 ಗಂಟೆಗೆ ಹೊರಗಡೆ ಇದ್ದರೆ 3 ಗಂಟೆಗೆ ಇದ್ದರೆ ಹಂಗಿಂದ ಹಂಗೆ ಹೋಗ್ಬೇಕು ನೋಡ್ಕೊಳ್ಳಿ ಹೊರತು ಮನೆಗೆ ಬಂದು ತಿರುಗಿ ಹೋಗಬೇಡಿ. ಮುಖ ತೊಳ್ಕೊಂಡು ಹೋಗಬೇಕು, ರಿಸೆಪ್ಷನ್ಗೆ ಸಾಯಂಕಾಲ ಹೋಗಬೇಕು ಅಂದರೆ ಫಸ್ಟ್ಲೇ ರೆಡಿ ಮಾಡ್ಕೊಂಡು ಹೊರಟೋಗಿ, ಮನೆಗೆ ಬಂದು ಹೋಗಬೇಡಿ 2.5 ವರ್ಷ. ಎಲ್ಲರೂ ಅಷ್ಟೇ ಹೇಳ್ತಾ ಇದ್ದಾರೆ 12 ರಾಶಿಯವರು. ಯಾಕೆಂದರೆ ಕೇತು ಏನು ಮಾಡ್ತಾರೆ, ಆಕ್ಸಿಡೆಂಟ್ಸ್, ಫ್ರಿಕ್ಷನ್, ಒಬ್ರಿಗೊಬ್ರು. ಆಮೇಲೆ ಎಲ್ಲರೂ ಹೆಂಗಸರು ದಯವಿಟ್ಟು ತುಲಾ ರಾಶಿಯವರು, ಪ್ರತಿಯೊಬ್ಬರು ಚಕ್ರಗಳನ್ನು ಗಂಡನ ಜೊತೆ ಹೋಗ್ತಿರೋ, ಲವರ್ ಜೊತೆ ಹೋಗ್ತಿರೋ ಗೊತ್ತಿಲ್ಲ, ವೇಲ್ನ ಭದ್ರಾಗಿ ಹಾಕ್ಕೊಳ್ಳಿ, ಸೀರೆ ಸಂಕನ ಬಚ್ಚ ಹಾಕ್ಕೊಳ್ಳಿ, ಕಾರು ಅದ್ರ ಜೊತೆ ಚಕ್ರ ಆದರೂ ಸರಿ, ಬಾಗಿಲಾದರೂ ಸರಿ, ಮೋಟ್ರ್ ಬೈಕ್ ಆದರೂ ಸರಿ, ಎನಿ ವೀಲ್ಗಳು ಫ್ರಿಕ್ಷನ್ ಆಗುತ್ತೆ, ಹುಷಾರು. ಸೊ ಇದಕ್ಕೆಲ್ಲ ಕಾಪಾಡ್ಕೊಳ್ಳೋಕೆ ಯಾರಾದರೂ ಅಂದರೆ ಸಾಯಂ ಸಂಧ್ಯಾಕಾಲದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಅಂದರೆ ಅರ್ಧ ದೇಹದ ದೇವತೆಗಳು. ಅರ್ಧ ದೇಹ ದೇವತೆಗಳಂದರೆ ವರಾಹ ಸ್ವಾಮಿ ಅರ್ಧ ದೇಹ, ಮೇಲ್ಗಡೆ ಇರೋ ಪ್ರಾಣಿ ಗರುಡ, ಮೇಲ್ಗಡೆ ಇರೋದು ಪಕ್ಷಿ ಆಂಜನೇಯ, ಮೇಲ್ಗಡೆ ಇರೋದು ಕೋತಿ, ಕೆಳಗಡೆ ಇರತಕ್ಕಂಥ ಮನುಷ್ಯ, ಎರಡೂ ಸೇರಿ ದೇವತೆ ಗಣೇಶ, ಮೇಲ್ಗಡೆ ಆನೆ, ಕೆಳಗಡೆ ಈ ಥರದ ದೇವತೆಗಳನ್ನ ಅರ್ಧ ದೇಹಗಳನ್ನು ಪರಿವರ್ತನೆ. ಆ ತುಲಾ ರಾಶಿಯಂಥವ್ರು ಈ ಥರ ದೇವತೆಗಳನ್ನ ನಮಸ್ಕಾರ ಮಾಡೋದು. ನರಸಿಂಹಸ್ವಾಮಿ ಕುಜನ ಮೇಲ್ಭಾಗದಲ್ಲಿ ನರಸಿಂಹ, ಮತ್ತು ಕೆಳಗಡೆ ಇರತಕ್ಕಂಥ ಸಿಂಹದ ಜೊತೆ ಮನುಷ್ಯ, ಈ ದೇವತೆಗಳನ್ನ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಯಾರಿದ್ದಾರೆ, ಮುಕ್ಕಾಲು ಭಾಗ ಎಲ್ಲ ರಾಜಕೀಯದವರು ಎಲ್ಲರೂ ಇವತ್ತೇನು ಪೊಸಿಷನ್ಲ್ಲಿದ್ದಾರೆ, ಅವರೆಲ್ಲರೂ ಇದ್ದವರು ಪಾಸ್ಟು ಪ್ರೆಸೆಂಟ್ ಫ್ಯೂಚರ್ ಎಲ್ಲ ವೃಶ್ಚಿಕ ರಾಶಿ. ಏನು ಅಂದರೆ ವೃಶ್ಚಿಕ ರಾಶಿ ಕುಜನ ಮನೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ದಟ್ ಈಸ್ ದ ಲಾಸ್ಟ್. ಅಂದರೆ 7:30 ಮುಗ್ದಿದೆ. ಆದರೆ ಕಾಯಿಲೆ ಕಸಾಲೆಗಳು ಹೆಚ್ಚು ಮಾಡ್ತಾನೆ. ಕಾಯಿಲೆ ಕಸಾಲೆ ಯಾಕೆ ಮಾಡ್ತಾನೆ ಅಂದರೆ, ಷಷ್ಠ ಸ್ಥಾನದಿಂದ ರಾಹು ನೋಡೋದ್ರಿಂದ, ಯಾವತ್ತು ಮೇಷರಾಶಿಯಿಂದ ನೋಡಿದ್ರೆ ರೋಗ ಗ್ಯಾರಂಟಿ, ಕಾಲು ಮುರಿತಾನೋ ಕೈ ಮುರಿತಾನೋ. ಆಮೇಲೆ ಅವರಿಗೆ ಕಾಮದೃಷ್ಟಿ ಜಾಸ್ತಿ ಮಾಡ್ತಾನೆ. ವಯಸ್ಸಾದ್ರೂ ಪಕ್ಕದಲ್ಲಿರೋ ಹೆಣ್ಮಕ್ಳನ್ನ ಕೆನೆಗಿಳ್ಬೇಕು. ಯಾಕೆ ಬೇಕು ನಿಮ್ಗೆ ಅವ್ರ ಮುಟಕ್ಕೆ, ನೀನು ಹೆಂಡತಿರ್ಲಿಲ್ವ? ವಯಸ್ಸಾದ ಕೆಲಸದಲ್ಲಿ ಇಂಥದ್ದು ಮಾಡಬೇಡಿ. ಅಂದರೆ ಅಂಥವ್ರಿಗೆ ಈ ಅಪೇಕ್ಷೆನ ರಾಹು, ಚಂಡಾಲ ರಾಹು ಕಾಮಾಪೇಕ್ಷೆ ಕೊಡ್ತಾನೆ. ಸೊ ಗಂಡ ಹೊಸದಾಗಿ ಅವಳನ್ನ ಇಟ್ಕೊಂಡ್ಬಿಟ್ಟಿದ್ದಾನಂತೆ, ಇಂಥದ್ದೆಲ್ಲ ಹೊರಗಡೆ ಬರುತ್ತೆ. ಸೊ ಇದೆಲ್ಲ ಬರಬಾರದು ಅಂದರೆ ಯಾರನ್ನು ಕೇಳ್ಕೋಬೇಕು? ಸಾಕ್ಷಾತ್ ಶನೇಶ್ವರನ. ನೀಲಾಂಜನ ಸಮಾಭಾ ಸಂಭ್ರ ವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ. ಸೊ ತೈಲಭ್ಯಂಜನವನ್ನು ನೀವೇನಾದರೂ ಮಾಡಿದ್ರೆ, ವೃಶ್ಚಿಕ ರಾಶಿಯವರು ಯಾವ್ದಾದ್ರು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಲೋ ಅಂತೇಳಿ ಒಂದು ತೈಲಭ್ಯಂಜನ ಮಾಡಿಸಿ. ಅಭ್ಯಂಜನ ಅಂದರೆ ಸ್ನಾನ ಮಾಡಿಸಿರೋ ಅಭ್ಯಂಜನಲ್ಲಿ ಆ ಎಣ್ಣೆನ ತೊಗೊಂಬಂದು ನಿಮ್ಮ ಕಾಲು ನೋವುಗಳಿಗೆ ಮೇಲಿಂದ ಸವರ್ಕೊಳ್ಳಿ.
ಮಾಡ್ಕೊಳ್ಳಿ, ಅಭಿಷೇಕ ಆದಮೇಲೆ ಆ ಥರ ಮಾಡಿ ಸ್ನಾನಗಳು ಮಾಡ್ಕೊಳ್ಳಿ, ಸ್ವಲ್ಪ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಅವ್ನಿಗೆ ಅಭಿಷೇಕ ಆಗಿರಬೇಕು ಅಂಥದ್ದು ಮಾಡೋದು. ಕಾಗೆಗಳ ಊಟ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ವರ್ಷ ಶನಿನೇ ರಾಜ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಒಂದು ರಹಸ್ಯ ಹೇಳ್ಕೊಡ್ತೀನಿ, ನಿಮ್ಗೆ ಯಾರಿಗೂ ದೊಡ್ಡ ತೊಂದರೆ ಬರಬಾರ್ದು. ನೋಡಿ, ಕರೋನಾ ಬಂತು, ಎಲ್ಲ ರೋಗಗಳು ಬಂದು ಹೊರಟೋಯ್ತು, ಏನು ಮಾಡೋದು? ಇನ್ನೊಂದು 5 ವರ್ಷಗಳ ಕಾಲ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಔಷಧಿಗಳು. ಆ ಔಷಧಿ ಖಾಲಿ ಆಗೋವರೆಗೂ ನಿಮ್ಮನ್ನು ಭಯಪಡಿಸ್ತಾ ಇರ್ತಾರೆ, ಜನನೂ ಭಯಪಡಿಸ್ತಾರೋ, ಹಾಸ್ಪಿಟಲ್ ಭಯಪಡಿಸ್ತಾರೆ, ಯಾರೋ ಭಯಪಡಿಸ್ತಾರೆ. ಸೊ ನೀವೆಲ್ಲ ಮಾಡಬೇಕಾದೇನು ಅಂದರೆ, ಧೈರ್ಯ ಸಾಹಸೆ ಲಕ್ಷ್ಮಿ, ಯಾವ ರೋಗ ಹತ್ತಿರ ಬರಬಾರ್ದು, ಅನಾಥೋ ದೈವ ರಕ್ಷಕ. ಸೊ ನೀವೆಲ್ಲ ಏನು ಮಾಡಿ, ದಯವಿಟ್ಟು ಮಧ್ಯಾಹ್ನ ಊಟ ಇರ್ತಿರಲ್ಲ, ಪಾರ್ಟಿಲಿರ್ತಿರೋ ಮದುವೆ ಮನೇಲಿರ್ತಿರೋ, 12 ರಾಶಿಯವರೆಗೂ ಹೇಳ್ತಾ ಇರೋದು ಇದನ್ನ, ಪಾರ್ಟಿಲಿರ್ತಿರೋ ಮದುವೆ ಮನೇಲಿರ್ತಿರೋ ಅಥವಾ ಹೋಟ್ಲ್ಗೆ ಹೋಗಿರ್ತಿರೋ, ಪ್ರೆಸ್ಟೀಜ್ ಇಶ್ಯೂ ಅಂತಲ್ಲ, ಮನೇಲೇ ಆಗಲಿ, ಮನೇಲಾದರೂ ಮಧ್ಯಾಹ್ನದ ಊಟ ಮಾತ್ರ ಎಲ್ಲೇ ಇರಲಿ, ಮಧ್ಯಾಹ್ನದ ಊಟ ನೀವು ಬಾಯಿಗೆ ಹಾಕೊಳ್ಳೋಕೆ ಮೊದಲು ನಿಮ್ಮ ತಟ್ಟೆಯಲ್ಲಿ, ಅಮ್ಮ ನಂದು ಸೇರಿಸ್ಬಿಟ್ಟು ನೀನೇ ಹಾಕ್ಬಿಡೋದು ತಂಗಾಗಬಾರ್ದು, ನಿಮ್ಮ ತಟ್ಟೆಯಲ್ಲಿ, ಇದು ವೆಜಿಟೇರಿಯನ್ ಆಗಲಿ ನಾನ್ ವೆಜ್ ಆಗಿ ತಲೆ ಕೆಡಿಸ್ಕೊಬೇಡಿ. ಕೈ ತೊಳ್ಕೊಂಡು ಆ ಮೊದಲನೇ ತುತ್ತು, ಎರಡನೇ ತುತ್ತು, ಮೂರನೇ ತುತ್ತು, ಫಸ್ಟ್ 3 ತುತ್ತು ಇದೆಯಲ್ಲ, ಹೊರಗಡೆ ಹೋಗಿ ಕಲ್ ಮೇಲೆ ಹಾಕಿ, ಮನೇಲಿದ್ದರೆ ಹೊರಗಡೆ ಹಾಕ್ಬಿಟ್ಟು ಬಂದು ತಿನ್ನಲಿ, ಅಕಸ್ಮಾತ್ ಹೋಟ್ಲಲ್ಲಿ ಏನಾದರೆ ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಂಡು 3 ತುತ್ತು, ಅಕಸ್ಮಾತ್ ಮದುವೆ ಮಾಡಲಿದ್ರೆ ಪ್ಲಾಸ್ಟಿಕ್ ಲೋಟ ಕೊಟ್ಟಿರ್ತಾರೆ ಅದರೊಳಗೆ ಹಾಕೊಂಬಿಡಿ, ಎತ್ಕೊಂಡು ಹೋಗಿ ಆಮೇಲೆ ಹಾಕಿ, ಊಟ ಮುಗಿಸ್ಕೊಂಬೇಲೆ ಆಮೇಲೆ ಹಾಕಿ, ಫಸ್ಟ್ ತುತ್ತು ಬಾಯಿಗೆ ಹೋಗಬಾರ್ದು. ಅಲ್ಲಿ ಏನಾದರೂ ನಾಯಿ ಅಥವಾ ಹಂದಿ ಕಾಗೆ ತಿಂತು ಅಂತ ಇಟ್ಕೊಳ್ಳಿ, ನಿಮಗೆ ನೋಡಿ ಶನಿ ದೋಷ ಹೆಂಗೋಗುತ್ತೆ. ಆಮೇಲೆ 8 ರಾಶಿಯವ್ರು ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ಅವಾಯ್ಡ್ ಮಾಡಿ, ಕಾಂಟ್ರಾಸ್ಟ್ ಕಲರ್, ಮೇಲ್ಗಡೆ ಏನಾದರೂ ವೈಟ್ ಹಾಕ್ಕೊಂಡ್ರೆ ಕೆಳಗಡೆ ಬ್ಲ್ಯಾಕ್ ಹಾಕ್ಕೊಳ್ಳಿ, ಕೆಳಗಡೆ ಏನಾದರೂ ವೈಟ್ ಹಾಕ್ಕೊಂಡ್ರೆ ಬ್ಲ್ಯಾಕ್ ಹಾಕ್ಕೊಳ್ಳಿ, ಇಲ್ಲ ಫುಲ್ ಬ್ಲ್ಯಾಕು, ಫುಲ್ ರೆಡ್ಡು, ಫುಲ್ ಬ್ಲೂ ಹಾಕೋಬೇಡಿ, ಇನ್ನರ್ ವೇರ್ಸ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಗಂಟೆ ನೋಗಲ್ಲ. ಸೊ ಈ ಥರದನ್ನು ಬಹಳಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು, ಇದು ಬಹಳ ಮುಖ್ಯ. ಸೊ ಇಲ್ಲಿ ವೃಶ್ಚಿಕ ರಾಶಿಯವರು ಮಾಡಬೇಕಾದ ತೈಲ ಅಭ್ಯಂಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.